ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರಾಣಿ ತ್ಯಾಕ್ರೆ ರುಂಡವನ್ನ ಚಂಡಾಡಿದ ಕಿತ್ತೂರಿನ ಕತ್ತಿ ಕಿತ್ತೂರಿನ ರಾಣಿ ರಾಣಿ ಚನ್ನಮ್ಮಳಿಗೆ ಹುಟ್ಟುಹಬ್ಬದ ಸಂಭ್ರಮ ಇಂದಿಗೂ ರಾಣಿ ಚನ್ನಮ್ಮ ಮಹಿಳೆಯರಿಗೆ ಶಕ್ತಿ ಪ್ರೇರಣೆ ಚನ್ನಮ್ಮಳ ಇತಿಹಾಸವಾದರೂ ಏನು ಬ್ರಿಟಿಷರೊಡನೆ ಹೋರಾಡಿದ ಕತೆ ಏನು ಬನ್ನಿ ನೋಡಿಕೊಂಡು ಬರೋಣ ಬ್ರಿಟಿಷರ ಕಾಲದಲ್ಲಿ ತಮ್ಮ ರಾಜ್ಯಕ್ಕಾಗಿ ಅನೇಕ ವೀರ ಯೋಧರು ಹಾಗೂ ಅರಸರು ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಇವರ ನಡುವೆ ರಾಜ್ಯದ ರಕ್ಷಣೆಗಾಗಿ ಇಂಗ್ಲಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಎಂದರೆ ಕಿತ್ತೂರಾಣಿ ಚನ್ನಮ್ಮ ದತ್ತುಪುತ್ರರಿಗೆ ರಾಜ್ಯವಿಲ್ಲ ಎಂಬ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡಿದ ವೀರ ಮಹಿಳೆ ಚನ್ನಮ್ಮ ಚನ್ನಮ್ಮ ಹುಟ್ಟಿ ಇಂದಿಗೆ 243 ವರ್ಷ ಕಿತ್ತೂರು ಚನ್ನಮ್ಮ ಹುಟ್ಟಿದ್ದು 23 ಅಕ್ಟೋಬರ್ 1778 ರಲ್ಲಿ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವಳ ಹುಟ್ಟೂರು ತಂದೆ ಕಾಕತಿಯ ದೇಸಾಯಿ ದೂಳಪ್ಪ ಗೌಡರು ಚನ್ನಮ್ಮ ಎಳೆವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಳು ಕಿತ್ತೂರಿನ ಮಲ್ಲಸರ್ಜ ದೇಸಾಯಿ ಜೊತೆ ಚನ್ನಮ್ಮಳ ಮದುವೆಯಾಗುತ್ತೆ 1772 ರಿಂದ 1816 ರವರೆಗೆ ರಾಜ್ಯವನ್ನಾಳಿದ ಮಲ್ಲಸರ್ಜ ದೇಸಾಯಿ ಕಿತ್ತೂರಿನ ಅರಸರಲ್ಲಿ ಪ್ರಮುಖನಾದವನು ಮಲ್ಲಸರ್ಜ ದೊರೆಗೆ ರುದ್ರವ ಮತ್ತು ಚನ್ನಮ್ಮ ಇಬ್ಬರು ಹೆಂಡಂದಿರು ಚನ್ನಮ್ಮಳಿಗೆ ಮಕ್ಕಳಿರಲಿಲ್ಲ ಮಲ್ಲಸರ್ಜನ ಮರಣಾನಂತರ ರುದ್ರವನ ಹಿರಿಯ ಮಗ ಶಿವಲಿಂಗ ರುದ್ರಸರ್ಜ ಪಟ್ಟಕ್ಕೆ ಬಂದ ಮಕ್ಕಳಿಲ್ಲದ ರುದ್ರಸರ್ಜ ಅನಾರೋಗ್ಯದಿಂದ 1824 ರಲ್ಲಿ ಮರಣಿಸಿದ ಇದಕ್ಕೆ ಮೊದಲು ಮಾಸ್ತ್ ಮರಡಿ ಬಾಳಪ್ಪಗೌಡ ಮಗ ಶಿವಲಿಂಗ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡಿದ್ದ ಈ ದತ್ತುಪುತ್ರರನ್ನು ಧಾರವಾಡದ ಕಲೆಕ್ಟರ್ ತ್ಯಾಕ್ರೆ ತಿರಸ್ಕರಿಸುತ್ತಾನೆ 13 ಸೆಪ್ಟೆಂಬರ್ 1824 ರಂದು ತ್ಯಾಕ್ರೆ ಸ್ವಂತ ಕಿತ್ತೂರಿಗೆ ಬಂದು ಕಂಪನಿ ಸರ್ಕಾರದಿಂದ ಮುಂದಿನ ಆದೇಶ ಬರುವವರೆಗೂ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿ ವೆಂಕಟರಾವ್ ಇವರನ್ನು ಸಂಸ್ಥಾನದ ವ್ಯವಹಾರ ನಿರ್ವಹಿಸಲು ನೇಮಕ ಮಾಡುತ್ತಾನೆ ಹಾಗೂ ಕಿತ್ತೂರಿನ ಬಂಡಾರಕ್ಕೆ ಬೀಗ ಮುದ್ರೆಯನ್ನ ಹಾಕುತ್ತಾನೆ ಆದರೆ ಇದನ್ನು ಕೆಚ್ಚದೆಯಿಂದ ಎದುರಿಸಿದವಳು ಮೃತ ಶಿವಲಿಂಗ ರುದ್ರಸರ್ಜನ ಮಲತಾಯಿ ಚನ್ನಮ್ಮ ಆಗ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಸನ್ನಾಹವನ್ನ ನಡೆಸಿದರು ಇದರಿಂದ ಕುಪಿತಗೊಂಡ ಚನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧತೆಯನ್ನ ನಡೆಸಿದಳು ಅರಮನೆಯ ಕಾರುಬಾರಿಗಳಾಗಿದ್ದ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯ ಎಂಬ ದೇಶದ್ರೋಹಿಗಳಿಂದ ಈ ಸುದ್ದಿ ಧಾರವಾಡದ ಕಲೆಕ್ಟರ್ ತ್ಯಾಕ್ರೆಗೆ ತಿಳಿಯಿತು 1824 ಅಕ್ಟೋಬರ್ 21 ರಂದು ತ್ಯಾಕ್ರೆ ಹಠತ್ತಾಗಿ ಕಿತ್ತೂರಿನ ಕೋಟೆಯ ಮೇಲೆ ಎರಗಿದ ಅಕ್ಟೋಬರ್ 23 ರಂದು ಕೋಟೆಯ ಹೆಬ್ಬಾಗಿಲನ್ನು ಒಡೆಯಲು ತ್ಯಾಕ್ರೆ ಕ್ಯಾಪ್ಟನ್ ಬ್ಲಾಕ್ಗೆ ಆಜ್ಞೆಯನ್ನ ಮಾಡಿದ ಅಷ್ಟರಲ್ಲಿ ಕಿತ್ತೂರಿನ ಯೋಧ ಮಟ್ಟೋರು ಬಾಳಪ್ಪ ತ್ಯಾಕ್ರೆಯನ್ನ ಗುಂಡಿಕ್ಕಿ ಕೊಂದ ಬ್ಲಾಕ್ ಮತ್ತಿತರ ಅಧಿಕಾರಿಗಳು ಹೋರಾಟದಲ್ಲಿ ಸತ್ರು ನೂರಾರು ಬ್ರಿಟಿಷ್ ಸೈನಿಕರು ಸೆರೆ ಸಿಕ್ಕರು ಚನ್ನಮ್ಮ ಈ ಸೆರೆಯಾಳುಗಳ ಬಗೆಗೆ ಉದಾರವಾಗಿ ನಡೆದುಕೊಂಡಳು ಬ್ರಿಟಿಷರ ವಿರುದ್ಧ ಕಿತ್ತೂರಿನ ಪ್ರಥಮ ಗೆಲುವನ್ನು ಇಂದಿಗೂ ಸಹ ಕಿತ್ತೂರು ಉತ್ಸವದ ಮೂಲಕ ಆಚರಿಸಲಾಗುತ್ತದೆ ಮೈಸೂರು ಮದ್ರಾಸು ಮುಂಬೈ ಸೊಲ್ಲಾಪುರ್ ಇನ್ನಿತರ ಕಡೆಗಳಿಂದ ಬಂದ ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ದಾಳಿ ಮಾಡಿತು ದತ್ತುಪುತ್ರನನ್ನು ಮಾನ್ಯ ಮಾಡುವುದಾಗಿ ಚಾಪ್ಲೈನ್ ವಚನ ಕೊಟ್ಟಾಗ ಚನ್ನಮ್ಮ ಕೈದಿಗಳನ್ನು ಬಿಡುಗಡೆ ಮಾಡಿದಳು ಆದರೆ ಮಾತಿಗೆ ತಪ್ಪಿದ ಚಾಪ್ಲೈನ್ ಯುದ್ಧಕ್ಕೆ ಆಜ್ಞೆ ಮಾಡಿದ ಇದರಿಂದ ಕ್ರೋಧಿತಳಾದ ಚನ್ನಮ್ಮ ಸ್ವಂತ ತನ್ನ ವೀರರೊಂದಿಗೆ ಕಾಳಗಕ್ಕೆ ಮುಂದಾದಳು ಬ್ರಿಟಿಷರ ಸುಸಜ್ಜಿತ ಆಯುಧಗಳೆದುರು ಕಿತ್ತೂರು ಪಕ್ಷಕ್ಕೆ ಸೋಲುಂಟಾಯಿತು ಚನ್ನಮ್ಮ ಮತ್ತು ಸೊಸೆ ವೀರವ್ವನನ್ನು ಬಂಧಿಸಿ ಬಯಲು ಹೊಂಗಲದಲ್ಲಿ ಸೆರೆ ಇರಿಸಲಾಯಿತು ಚನ್ನಮ್ಮ ಮತ್ತೆ ರಾಜ್ಯ ಪಡೆಯುವ ಆಸೆ ಹೊತ್ತು ಸಂಗೊಳ್ಳಿ ರಾಯಣ್ಣನಂತ ವೀರ ಯೋಧರ ಗುಪ್ತ ಸಂಪರ್ಕ ಪಡೆದಳು ಕಿತ್ತೂರಿನ ಬಿಡುಗಡೆಗಾಗಿ ಪ್ರಯತ್ನ ನಡೆಸಲು ತನ್ನ ಒಡವೆಗಳನ್ನು ಹಣವನ್ನು ಕಳಿಸುತ್ತಾ ಅವರನ್ನ ಹುರಿದುಂಬಿಸಿದಳು ಕೊನೆಗೆ ರಾಣಿ ಚನ್ನಮ್ಮ ತನ್ನ 57ನೇ ವಯಸ್ಸಿನಲ್ಲಿ 1829 ಫೆಬ್ರವರಿ 2 ರಂದು ಕೊನೆಯುಸಿರೆಳೆದಳು ಕಿತ್ತೂರು ರಾಣಿ ಚನ್ನಮ್ಮ ಹುಟ್ಟಿದ ದಿನ ಬ್ರಿಟಿಷರಿಗೆ ಸೋಲುಣಿಸಿದ ಈ ದಿನವನ್ನ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕಿತ್ತೂರಿನ ಉತ್ಸವವಾಗಿ ಆಚರಣೆ ಮಾಡ್ತಾ ಇದೆ ಕಿತ್ತೂರಿನ ರಾಣಿ ಚನ್ನಮ್ಮ ಇಂದಿಗೂ ಎಂದೆಂದಿಗೂ ಅಜರಾಮರ